ಓಕೆ ಸ್ಟೂಡೆಂಟ್ಸ್, 2019 ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ. ಇದನ್ನ ಕ್ವಿಕ್ ಆಗಿ ನೋಡೋಣ. ದಿ ಸೇಲ್ಸ್ ಅಂಡ್ ಪ್ರಾಫಿಟ್ಸ್ ಫಾರ್ ಟೂ ಇಯರ್ಸ್ ಆಸ್ ಬಿಲೋ. 2017-18 ಸೇಲ್ಸ್ ಮತ್ತೆ ಪ್ರಾಫಿಟ್ ಕೊಟ್ಟಿದ್ದಾರೆ. 2017 ಅಲ್ಲಿ ಸೇಲ್ಸ್ 1,20,000, 18 ಅಲ್ಲಿ 1,40,000 ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ 8,000 ಮತ್ತೆ 13,000 ಅಂತ ಕೊಟ್ಟಿದ್ದಾರೆ. ಏನೇನ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 12,000, ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2018, ವೇರಿಯಬಲ್ ಕಾಸ್ಟ್ ಆಫ್ ದ ಟೂ ಇಯರ್ಸ್ ಅಂತ ಹೇಳಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಕೇಳಿದ್ದಾರೆ. ಈಸಿಯಾಗಿ ಆನ್ಸರ್ ಮಾಡಬಹುದು, ಬಟ್ ಆನ್ಸರ್ ಮಾಡೋದಕ್ಕೆ ಮುಂಚೆ ನಾವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರ ಕೊಟ್ಟಿಲ್ಲ. ಹಾಗಾದ್ರೆ ನಾವು ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದ್ದಾರೆ. ಅವ್ನು ಕೇಳಿ ಕೇಳಿ ಹೋಗ್ಲಿ, ಯಾವಾಗ್ಲೂ ಅಷ್ಟೇ, 2 ವರ್ಷದ ಸೇಲ್ಸ್ 2 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಪಿವಿ ರೇಷಿಯೋ ನಲ್ಲಿ. ಹಾಗಾದ್ರೆ ಪಿವಿ ರೇಷಿಯೋ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಒಂದು ಫಾರ್ಮುಲಾ ಬರ್ಸಿದ್ದೆ, ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಎರಡು ಕೊಟ್ಟಿಲ್ಲದೆ ಇದ್ದಾಗ ನಾವು ಪಿವಿ ರೇಷಿಯೋನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನೋಡಿ. ಸೇಲ್ಸ್ ಮತ್ತೆ ಪ್ರಾಫಿಟ್ ಕೊಟ್ಟಿದ್ದಾರೆ 2017-18. 2017 ಅಲ್ಲಿ ಸೇಲ್ಸ್ 1,20,000 ಇದೆ, 18 ಅಲ್ಲಿ 1,40,000 ಇದೆ. ನೋಡಿ 2017 ಕಂಪೇರ್ ಮಾಡಿದ್ರೆ 18 ಅಲ್ಲಿ 20,000 ರುಪೀಸ್ ಸೇಲ್ಸ್ ಜಾಸ್ತಿ ಆಗಿದೆ, ಕರೆಕ್ಟಾ? ಹಾಗೆ ಪ್ರಾಫಿಟ್ 8,000 ರುಪೀಸ್ 2017 ಅಲ್ಲಿದೆ, ಹಾಗೆ 13,000 ರುಪೀಸ್ ಎಲ್ಲಿದೆ? 2018 ಅಲ್ಲಿದೆ. ಸೊ ಕಂಪೇರ್ ಟು 2017, 18 ಅಲ್ಲಿ 5,000 ರುಪೀಸ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಹಾಗಾದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಎ ಡಿಫರೆನ್ಸ್, ಹೌದಾ? ಅಲ್ಲಿಗೆ ಡಿಫರೆನ್ಸ್ ಇನ್ ಪ್ರಾಫಿಟ್ಸ್ ಆಫ್ 2017 ಅಂಡ್ 18 ಇಸ್ 5,000, ಡಿಫರೆನ್ಸ್ ಆಫ್ ಸೇಲ್ಸ್ ಅಂಡ್ ಸೇಲ್ಸ್ ಬಿಟ್ವೀನ್ 17 ಅಂಡ್ 18 ಇಸ್ 2,20,000 ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ? ಪಿವಿ ರೇಷಿಯೋ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾದ್ರೆ ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ನೋಡಿ, ಚೇಂಜ್ ಇನ್ ಪ್ರಾಫಿಟ್ ಬಂದು 5,000 ರುಪೀಸ್ ಇದೆ, ಚೇಂಜ್ ಇನ್ ಸೇಲ್ಸ್ ಬಂದು 20,000 ಇದೆ. 3 zeros, 3 zeros ಕ್ಯಾನ್ಸಲ್, ಕರೆಕ್ಟಾ? 5 ones, 5 fours, 1/4 ಅಂತ ಹೇಳಿದ್ರೆ 25% ಬರ್ತಾ ಇದೆ. ನೋಡಿ, 25% ನ ವಿ ಕ್ಯಾನ್ ಪ್ರೆಸೆಂಟ್ ಇಟ್ ಆಸ್ 0.25 ಅಂತ ಬೇಕಾದರೂ ಇಡಬಹುದು, ಕರೆಕ್ಟಾ? ಅಲ್ಲಿಗೆ ಪಿವಿ ರೇಷಿಯೋ ಬಂತು. ಒಂದ್ ಸಾರಿ ಪಿವಿ ರೇಷಿಯೋ ಬಂದ್ರೆ ಯಾವಾಗ್ಲೂ ಅಷ್ಟೇ, 2 ವರ್ಷದ ಪ್ರಾಫಿಟ್ 2 ವರ್ಷದ ಸೇಲ್ಸ್ ಕೊಟ್ಟಾಗ ಓಕೆ. ನಾವು ಪಿವಿ ರೇಷಿಯೋ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸರ್, ಏನು ಕ್ವಶನ್ ಅಲ್ಲಿ ಕೇಳಿಲ್ಲಲ್ವಾ? ಕೇಳಿಲ್ಲ. ಆದ್ರೆ ಬಿಇಪಿ ಮಾಡಬೇಕು ಅಂದ್ರೆ, ಎರಡನೇ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ, ಬ್ರೇಕ್ ಇವನ್ ಪಾಯಿಂಟ್ ಬೇಕು ಅಂದ್ರೆ, ನಮ್ಗೇನ್ ಬೇಕು? ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದಾರ? ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಹುಷಾರಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದು ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್ ಅಂತ ಹೇಳ್ತೀನಿ. ನೋಡಿ, ಯಾವ ವರ್ಷದಾದ್ರೂ ಸೇಲ್ಸ್ ತಗೊಳ್ಳಿ, ಇಫ್ ಯು ಆರ್ ಟೇಕಿಂಗ್ 2017 ಸೇಲ್ಸ್ ತಗೊಂಡ್ರೆ 1,20,000 2017 ಸೇಲ್ಸ್, ಪಿವಿ ರೇಷಿಯೋ ಬಂದು 0.25 ಅಂತ ಹೇಳ್ತಾ ಇದ್ದೀನಿ. ಪ್ರಾಫಿಟ್ 2017 ತಗೊಳ್ಬೇಕು, ಯಾಕೆಂದ್ರೆ ಸೇಲ್ಸ್ 2017 ತಗೊಂಡು ಪ್ರಾಫಿಟ್ 2018 ತಗೊಳ್ಳೋ ಹಾಗೆ ಇಲ್ಲ. ಸೊ ಹಾಗಾದ್ರೆ ಎಷ್ಟು ಬರುತ್ತೆ ಅಂದ್ರೆ, 30,000 ರೂಪಾಯಿ ಬರುತ್ತೆ. 30,000 ಮೈನಸ್ 8,000 ಪ್ರಾಫಿಟ್ ಅಂದ್ರೆ, ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂತು? 22,000 ರುಪೀಸ್ ಬಂತು, ಕರೆಕ್ಟಾ? ಸೊ ಹಾಗಾದ್ರೆ ನಮ್ಗೆ ಫಿಕ್ಸ್ಡ್ ಕಾಸ್ಟ್ ಬಂತು, ಪಿವಿ ರೇಷಿಯೋ ಬಂತು. ಇನ್ನೇನ್ ಬೇಕು? ಈಸಿಯಾಗಿ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಬ್ರೇಕ್ ಇವನ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ನೋಡಿ, ಎರಡು ಕೂಡ ನಮ್ಮ ಹತ್ರ ಇದೆ. ಫಿಕ್ಸ್ಡ್ ಕಾಸ್ಟ್ 22,000 ಅಂಡ್ ಪಿವಿ ರೇಷಿಯೋ ಈಸ್ 0.25, ಕರೆಕ್ಟಾ? ಸೊ ಯು ಗೆಟ್ 1,10,000 ರುಪೀಸ್ ಬರುತ್ತೆ. 25 ಮಾರ್ಕ್ಲ 1 ನಿಮಿಷ.
ಓಕೆ 22,000 ಡಿವೈಡೆಡ್ ಬೈ 0.25 ಅಂದರೆ 88,000 ರುಪೀಸ್ ಬರ್ತಾ ಇದೆ. ಸೊ ಬ್ರೇಕ್ ಈವನ್ ಪಾಯಿಂಟ್ ಬಂದು 88,000 ರುಪೀಸ್ ಅಂದರೆ 88,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ ಒಂದು ರೂಪಾಯಿ ಪ್ರಾಫಿಟು ಬರಲ್ಲ, ಒಂದು ರೂಪಾಯಿ ಲಾಸು ಆಗಲ್ಲ. ಇದು ಏನು ಕ್ವಶನ್ನು? ಸೆಕೆಂಡ್ ಥರ್ಡ್ ಕ್ವಶನ್ಗೆ ಅಥವಾ ಸೆಕೆಂಡ್ ಕ್ವಶನ್ಗೆ ಆನ್ಸರ್. ಥರ್ಡ್ ಕ್ವಶನ್ ಏನಪ್ಪಾ ಅಂದ್ರೆ, ವಾಟ್ ಈಸ್ ದ ಪ್ರಾಫಿಟ್ ವೆನ್ ಸೇಲ್ಸ್ ಈಸ್ 1,80,000? ನೋಡಿ, ಇಲ್ಲೇ ನೋಡಿ, 1,40,000 ರುಪೀಸ್ ಸೇಲ್ಸ್ ಇದ್ದಾಗ 13,000 ರುಪೀಸ್ ಪ್ರಾಫಿಟ್ ಬರ್ತಾ ಇದೆ. ಅವ್ರು ಕೇಳಿರೋ ಕ್ವಶನ್ ಏನಪ್ಪಾ ಅಂದ್ರೆ, 1,80,000 ರೂಪಾಯಿ ಸೇಲ್ಸ್ ಆದಾಗ ಪ್ರಾಫಿಟ್ ಎಷ್ಟು ಬರಬಹುದು ಅಂತ ಕೇಳ್ತಾರೆ. ಅವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಇದಕ್ಕೆ ಒಂದು ಫಾರ್ಮುಲಾ ಹಾಕೊಟ್ಟಿದ್ದೀನಿ, ಆದ್ರೂ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಅವನೇನ್ ಹೇಳಿದಾನೆ, ಸೇಲ್ಸ್ 1,80,000 ರೂಪಾಯಿ ಇದ್ದಾಗ ಫಿಕ್ಸ್ಡ್ ಕಾಸ್ಟ್ 22,000 ಕ್ಯಾಲ್ಕುಲೇಟ್ ಮಾಡಿರೋದು ಇಲ್ಲೇ ಇದೆ, ಇನ್ ಪ್ಲಸ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ, ಡಿವೈಡೆಡ್ ಬೈ ಪಿವಿ ರೇಷಿಯೋ ಬಂದು 0.25. ಈಗ ಏನ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ 1 ಇದೆ ಅಂತ ಅರ್ಥ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 × 22,000 ಈಸ್ 22,000 ಪ್ಲಸ್ 1 × ಪ್ರಾಫಿಟ್ ಈಸ್ ಪ್ರಾಫಿಟ್ 1,80,000 × 0.25. 1,80,000 × 0.25 45,000 ಕರೆಕ್ಟ್. ಈಗ ಪ್ರಾಫಿಟ್ ಹೀಗೆ ಉಳಿಸ್ಕೊಂಡು ಈ 45,000 ಹೀಗೆ ಉಳಿಸ್ಕೊಂಡು ಈ ಪ್ಲಸ್ 22 ಈ ಕಡೆ ಬಂದ್ರೆ ಮೈನಸ್ 22,000. ಸೊ ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? 23,000 ರುಪೀಸ್ ಪ್ರಾಫಿಟ್ ಬರ್ತಾ ಇದೆ. ಸೊ ಇದು ಲಾಜಿಕಲ್ ಆಗಿ ಕರೆಕ್ಟ್ ಆಗೇ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ನೋಡಿ, 1,40,000 1,40,000 ರೂಪಾಯಿ ಸೇಲ್ಸ್ ಮಾಡಿದಾಗ ಖಂಡಿತ ಪ್ರಾಫಿಟ್ 13,000 ಬಂದಿದೆ. ಇಲ್ಲಿ ಸೇಲ್ಸ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ, 1,80,000 ಆಗಿದೆ. ಡೆಫಿನೆಟ್ ಆಗಿ ಪ್ರಾಫಿಟ್ ಏನಾಗಿರ್ಬೇಕು? ಜಾಸ್ತಿ ಆಗಿರ್ಬೇಕು. ಅದಕ್ಕೆ ಪ್ರಾಫಿಟ್ ಎಷ್ಟು ಬಂದಿದೆ? 23,000 ಬಂದಿದೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 12,000 ಅಂತ ಹೇಳ್ತಾರೆ. 12,000 ರುಪೀಸ್ ಪ್ರಾಫಿಟ್ ನ ಅರ್ನ್ ಮಾಡಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ? ನೋಡಿ, ಫಾರ್ಮುಲಾ ಸೇಮ್, ಇದೇ ಫಾರ್ಮುಲಾನೇ ಹಾಕ್ತೀವಿ. ಸೊ 5ನೇ ಕ್ವಶನ್ಗೆ ಸೇಮ್ ಏನಂತ ಹೇಳ್ತೀವಿ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಕರೆಕ್ಟಾ? ಈಗ ಸೇಲ್ಸ್ ಎಷ್ಟು ಗೊತ್ತಿಲ್ಲ, ಫಿಕ್ಸ್ಡ್ ಕಾಸ್ಟ್ 22,000 ಕ್ಯಾಲ್ಕುಲೇಟ್ ಮಾಡಿದೀವಿ, ಪ್ರಾಫಿಟ್ ನಮ್ಗೆ 12,000 ರುಪೀಸ್ ಪ್ರಾಫಿಟ್ ಇದ್ದಾಗ ಪಿವಿ ರೇಷಿಯೋ 0.25 ಇದ್ದಾಗ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಹಾಗಾದ್ರೆ 34,000 ಡಿವೈಡೆಡ್ ಬೈ 0.25 ಮಾಡಿದ್ರೆ ಎಷ್ಟು ಬರುತ್ತೆ? ಸೇಲ್ಸ್ ಆಗ್ತಾ ಇದೆ. ಇದು ಕೂಡ ಒಂಥರ ಕರೆಕ್ಟ್. ನೋಡಿ, 1,20,000 ಪ್ರಾಫಿಟ್ ಇದ್ದಾಗ 8,000 ರುಪೀಸ್, 1,40,000 ಸೇಲ್ಸ್ ಇದ್ದಾಗ 13,000. ಇಲ್ಲಿ ಇದರ ಮಧ್ಯದಲ್ಲಿ 1,20,000 1,40,000 ಮಧ್ಯದಲ್ಲಿ 1,36,000 ಬರ್ತಾ ಇದೆ. ಸೊ ಇದ್ರ ಮಧ್ಯದಲ್ಲೇ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? 12,000 ಬರ್ತಾ ಇದೆ. ಕರೆಕ್ಟ್ ಆಗಿ ಹೇಳಿದ್ದಾನೆ. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ದ ಮಾರ್ಜಿನ್ ಆಫ್ ಸೇಫ್ಟಿ, ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2018 ಅಂತ ಕೇಳಿದ್ದಾರೆ. ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿನ MOS ಅಂತ ಕರಿತೀವಿ. ಮಾರ್ಜಿನ್ ಆಫ್ ಸೇಫ್ಟಿ ಏನಂತ ಹೇಳ್ತೀವಿ? MOS. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಸಿ, ವಾಟ್ ಈಸ್ ದ ಪ್ರಾಫಿಟ್ ಇನ್ 2018 ಈಸ್ 13,000. ವಾಟ್ ಈಸ್ ದ ಪಿವಿ ರೇಷಿಯೋ ಈಸ್ 0.25. ಸೊ ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 13,000 ಡಿವೈಡೆಡ್ ಬೈ 0.25. ಸೊ 52,000 ರುಪೀಸ್ ಇಸ್ ದ ಆನ್ಸರ್ ಫಾರ್ ದ ಫಿಫ್ತ್ ಕ್ವಶನ್. ಓಕೆನಾ? ಲಾಸ್ಟ್ ಕ್ವಶನ್ ಗೆ ಆನ್ಸರ್ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ?
ಸೀ ವೇರಿಯಬಲ್ ಕಾಸ್ಟ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಹೆಂಗೆ ಅಂತ ಹೇಳ್ತೀನಿ ನೋಡಿ 2017 ಅಲ್ಲಿ ವೇರಿಯಬಲ್ ಕಾಸ್ಟ್ ನೋಡಿ ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇದೊಂದು ಫಾರ್ಮುಲಾ ಇದೆ ಇದನ್ನೇ ಮಾಸ್ಟರ್ ಫಾರ್ಮುಲಾ ಅಂತ ಹೇಳಿದ್ದೀನಿ ನಿಮಗೆ ಈ ಫಾರ್ಮುಲಾ ಪ್ರಕಾರ ಹಾಕೋಣ 2017 ಅಲ್ಲಿ ಸೇಲ್ಸ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ 1,20,000 ಸೇಲ್ಸ್ ಇದೆ ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು ಫಿಕ್ಸ್ಡ್ ಕಾಸ್ಟ್ 22,000 ಕ್ಯಾಲ್ಕುಲೇಟ್ ಮಾಡಿದೀವಿ ಪ್ರಾಫಿಟ್ ಎಷ್ಟಿದೆ ಅಂದ್ರೆ 8,000 ಇದೆ ಈಗ ವೇರಿಯಬಲ್ ಕಾಸ್ಟ್ 1,20,000 ನಲ್ಲಿ 30,000 ಹೋದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 90,000 ರುಪೀಸ್ ಬರುತ್ತೆ ನೋಡಿ 1,20,000 22,000 ಪ್ಲಸ್ 8,000 ಎಷ್ಟು 30,000 ಸೊ 120 ನಲ್ಲಿ 30,000 ಹೋದ್ರೆ 90,000 ಬರುತ್ತೆ ಹಾಗೆ 2018 ಅಲ್ಲಿ ಸೇಲ್ಸ್ 1,40,000 ಇದೆ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ಫಿಕ್ಸ್ಡ್ ಕಾಸ್ಟ್ ಬಂದು 22,000 ಪ್ರಾಫಿಟ್ ಬಂದು 13,000 ಕರೆಕ್ಟಾ ನೋಡಿ 22 ಪ್ಲಸ್ 13 ಅಂದ್ರೆ 35,000 ಆಯ್ತು ಹೌದಾ 1,40,000 ನಲ್ಲಿ 35,000 ಹೋದ್ರೆ ಸೊ ವೇರಿಯಬಲ್ ಕಾಸ್ಟ್ 1,05,000 ರುಪೀಸ್ ಬರ್ತಾ ಇದೆ ಸೊ ಈಗ 14 ಮಾರ್ಕ್ಸ್ ನ ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ಕ್ವಶನ್ ಹೇಳಕ್ ಮುಂಚೆ ಈ ಮುಗಿಸಕ್ ಮುಂಚೆ ನಾ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಯಾವಾಗ್ಲೂ ಅಷ್ಟೇ ನಮಗೆ ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ 2 ವರ್ಷದ ಪ್ರಾಫಿಟ್ ಎರಡು ವರ್ಷದ ಸೇಲ್ಸ್ ಕೊಟ್ಟಿದ್ರೆ ಆಲ್ವೇಸ್ ವಿ ಶುಡ್ ಸ್ಟಾರ್ಟ್ ವಿತ್ ಪಿವಿ ರೇಷಿಯೋ ಪಿವಿ ರೇಷಿಯೋ ಮುಗಿದ ಮೇಲೆ ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಈ ಫಾರ್ಮುಲಾ ಓಕೆನಾ ಅದಾದ್ಮೇಲೆ ಬಿಇಪಿ ಕ್ಯಾಲ್ಕುಲೇಟ್ ಮಾಡಿ ಅದಾದ್ಮೇಲೆ ಏನೇನ್ ಕೇಳಿದಾನ ಅದನ್ನೆಲ್ಲ ಮಾಡಿ ಈ ಫೋರ್ತ್ ಥರ್ಡ್ ಕ್ವಶನ್ ಅಲ್ಲಿ ಸೇಲ್ಸ್ 1,80,000 ಆದಾಗ ಪ್ರಾಫಿಟ್ ಎಷ್ಟು ಅಂತ ಕೇಳಿದಾನೆ ಫಿಫ್ತ್ ಕ್ವಶನ್ ಅಲ್ಲಿ ಪ್ರಾಫಿಟ್ 12,000 ರುಪೀಸ್ ಬೇಕಾದಾಗ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದಾನೆ ಫಿಫ್ತ್ ಕ್ವಶನ್ ಅಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ 2018 ಅಲ್ಲಿ ಎಷ್ಟು ಅಂತ ಕೇಳಿದಾನೆ ವೇರಿಯಬಲ್ ಕಾಸ್ಟ್ 2 ವರ್ಷದ್ದು ಏನು ಅಂತ ಕೇಳಿದ್ರೆ ಇಷ್ಟು ಮಾಡಿದ್ರೆ ನೋಡಿ 14 ಮಾರ್ಕ್ಸ್ ಬರುತ್ತೆ ಕ್ಲೀನ್ ಆಗಿ ಬರ್ಕೊಳ್ಳಿ ಅರ್ಥ ಆಗಿದ್ರೆ ಇನ್ನೊಂದ್ಸರಿ ಕೇಳಿ ಓಕೆನಾ ಬಾಯ್.